ಹಾಕ್ಲೇದಕ್ಕೆ ಅವರಿಬ್ಬರು ದೊಡ್ಡ ಕಾರಣ. ಇಲ್ಲ ಸರ್, ನೀವು ಆಕ್ಚುಲಿ ದರ್ಶನ್ ಅವ್ರ ಬಗ್ಗೆ ನಾನು ಇನ್ನೂ ಹೇಳಿಲ್ಲ, ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ಫ್ರೆಂಡ್ಸ್ ಅಲ್ಲಿ ಏನಾದ್ರೂ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೀವಿ, ಅಪ್ಪ ನಿನ್ನಂತ ಫ್ರೆಂಡ್ ಇದ್ರೆ ಶತ್ರುಗಳೇ ಬೇಡಪ್ಪ ಅಂತ ಹೇಳ್ಕೋತೀವಿ. ಆದ್ರೆ ದರ್ಶನ್ ತರ ಒಬ್ಬ ಫ್ರೆಂಡ್ ಇದ್ರೆ ಯಾವ ಶತ್ರುನೂ ಹತ್ರ ಬರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಇಂದ ಇವತ್ತು ರಿಲೀಸ್ ಆಗಿರೋ ತಾರಕ್ ವರ್ಗೂ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿರೋ ದರ್ಶನ್, ಆದ್ರೆ ದರ್ಶನ್ ಹುಟ್ಟದಾಗ್ಲಿಂದ ಇವತ್ತಿನವರೆಗೂ ಹೆಂಗಿದ್ದಾನೆ ಹಂಗೇ ಇರುವಂತ ಏಕೈಕ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ನೋಡಿರೋದು. ಪ್ರತಿಯೊಂದು ಹಂತದಲ್ಲೂ ನೀವು ಸಿನಿಮಾ ಹೀರೋಗಳನ್ನ ನೋಡ್ಬಿಟ್ಟು ಅವರ ಫ್ಯಾಷನ್ ನ ಫಾಲೋ ಮಾಡ್ತೀರಾ, ಅವರ ಸ್ಟೈಲ್ ಅನ್ನ ಫಾಲೋ ಮಾಡ್ತೀರಾ, ಅಥವಾ ಅವರ ಡ್ಯಾನ್ಸ್ ಮೂಮೆಂಟ್, ಆಕ್ಷನ್ ಮೂಮೆಂಟ್, ಬಾಡಿ ಎಲ್ಲದನ್ನು ಫಾಲೋ ಮಾಡ್ತೀರಾ? ನಾನು ಹೇಳೋದು ಒಂದೇ ಒಂದು, ನನ್ನ ಗೆಳೆಯನಿಗೆ, ನಾನು ಒಬ್ಬ ಗೆಳೆಯನಾಗಿ ನಾನು ಹೇಳೋದು ಒಂದೇ ಒಂದು, ನೀವು ಫಾಲೋ ಮಾಡೋದಾದ್ರೆ ದರ್ಶನ್ ತರ ಫ್ರೆಂಡ್ ಆಗಿರಿ ಇನ್ನೊಬ್ಬರಿಗೆ. ಸತ್ಯವಾಗಿ ಹೇಳ್ತೀನಿ, ಆ ತರ ಫ್ರೆಂಡ್ ಸಿಗಲ್ಲ. ನಿಜವಾಗ್ಲೂ ದೊಡ್ಡ ಮಾತು, ಯಾಕಂದ್ರೆ ದರ್ಶನ್ ಸರ್ ನ ಚಾಲೆಂಜಿಂಗ್ ಸ್ಟಾರ್ ಆಗಿ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಒಬ್ಬ ವ್ಯಕ್ತಿಯಾಗಿ ಅವರು ಬಹಳ ದೊಡ್ಡ ಮನಸ್ಸಿರುವಂತಹ ಒಬ್ಬ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮತ್ತೆ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋದನ್ನ ಸೃಜನ್ ನೀವು ಹೇಳ್ಕೊಟ್ರಿ. ನಂಗೀಗ ಫ್ರೆಂಡ್ ಅಂದ ತಕ್ಷಣ ನನಗೊಂದು ಪ್ರಶ್ನೆ ಸರ್, ಇದು ಊರು ನಿಮ್ಮೂರು ಮೈಸೂರು?